ಕಾನೂನು ಬಾಹಿರವಾಗಿ ಮಗು ದತ್ತು ಪ್ರಕರಣದ ಅಡಿ ಸೋನು ಶ್ರೀನಿವಾಸ್ ಗೌಡಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಕೋರ್ಟ್ ಆದೇಶಿಸಿದೆ. ವಿಚಾರಣೆ ನಡೆಸಿದ ಬೆಂಗಳೂರು ಸಿಜೆಎಂ ಕೋರ್ಟ್ ಏಪ್ರಿಲ್ 8 ನ್ಯಾಯಾಂಗ ಬಂಧನ ವಿಧಿಸಿದೆ. ಸೋನು ಶ್ರೀನಿವಾಸ್ ಗೌಡಾಳನ್ನ ಪರಪ್ಪನ ಅಗ್ರಹಾರಕ್ಕೆ ಈಗ ಶಿಫ್ಟ್ ಮಾಡಲಾಗಿದೆ. ಜನ ಕುಡಿಯೋಕ್ಕೂ ನೀರಿಲ್ಲದೆ ನರಳಾಡ್ತಾ ಇದ್ರೆ ಚಿಕ್ಕಮಗಳೂರಿನಲ್ಲಿ ನೀರು ಗಂಟಿ ತೋಟಕ್ಕೆ ಹರಿಸಿದ್ದಾನೆ. ಕದ್ದು ಮುಚ್ಚಿ ತನ್ನ ತೋಟಕ್ಕೆ ನೀರು ಪೂರೈಸಿಕೊಂಡು ನೀರು ಬಿಡಲು ಕಳ್ಳಾಟ ಆಡಿದ್ದಾನೆ. ಲಿಂಗದಹಳ್ಳಿ ನೀರು ಗಂಟಿ ಈಶ್ವರಪ್ಪ ಕಳ್ಳಾಟ ಬಯಲಾದ ಮೇಲೆ ಗ್ರಾಮಸ್ಥರು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಈಶ್ವರಪ್ಪನ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಬಣ್ಣದ ಹಬ್ಬ ಹೋಳಿ ಸಂಭ್ರಮ ಜೋರಾಗಿತ್ತು. 4 ದಿನಗಳ ಕಾಲ ನಡೆಯುವ ರಂಗಿನಾಟ ಹೋಳಿಗೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ. ವಿದ್ಯಾಗಿರಿಯ ಕಾಲೇಜು ಸರ್ಕಲ್ನಲ್ಲಿ ರೇನ್ ಡ್ಯಾನ್ಸ್ ಮಾಡಲಾಗಿತ್ತು. ಪರಸ್ಪರ ಬಣ್ಣ ಎರಚಿ ಹೋಳಿ ಆಚರಿಸಿತು. ಇನ್ನು ಬೀದರ್ ಜಿಲ್ಲೆಯಾದ್ಯಂತ ಬಣ್ಣದ ಹಬ್ಬ ಹೋಳಿ ಸಂಭ್ರಮ ಜೋರಾಗಿತ್ತು. ಪರಸ್ಪರ ಬಣ್ಣ ಎರಚಿ ಹೋಳಿ ಹಬ್ಬ ಆಚರಿಸಿದ್ರು. ಕೇಂದ್ರ ಸಚಿವ ಭಗವಂತ ಖೂಬಾಗೆ ಬಣ್ಣ ಎರಚಿ ಲಂಬಾಣಿ ಮಹಿಳೆಯರು ಹೋಳಿ ಸಂಭ್ರಮಿಸಿದರು. ಪರಸ್ಪರ ಬಣ್ಣ ಎರಚಿ ಕೇಂದ್ರ ಸಚಿವ ಖೂಬಾ ಕೂಡ ಸಂಭ್ರಮದಲ್ಲಿ ಭಾಗಿಯಾದರು. ಸಾಂಪ್ರದಾಯಿಕ ಉಡುಪು ತೊಟ್ಟು ಹೋಳಿ ಆಚರಣೆಗೆ ಆಗಮಿಸಿದ ಖೂಬಾ ಲಂಬಾಣಿ ಮಹಿಳೆಯರ ಜೊತೆ ಸ್ಟೆಪ್ಸ್ ಹಾಕಿದರು. ಯುವಕ ಯುವತಿಯರು ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದರು. ದಾವಣಗೆರೆಯಲ್ಲಿ ರಂಗು ರಂಗಿನ ಹೋಳಿ ಸಂಭ್ರಮ ಭರ್ಜರಿಯಾಗಿತ್ತು. ದಾವಣಗೆರೆ ನಗರದ ರಾಮ್ ಆ್ಯಂಡ್ ಸರ್ಕಲ್ನಲ್ಲಿ ಯುವಕರ ಗುಂಪು ಕುಣಿದು ಕುಪ್ಪಳಿಸಿತು. ಪ್ರತಿ ವರ್ಷ ದಾವಣಗೆರೆ ನಗರದಲ್ಲೇ ವಿಶೇಷವಾಗಿ ನಡೆಯುವ ರಾಮ್ ಆ್ಯಂಡ್ ಕೋ ಹೋಳಿಯಲ್ಲಿ ಯುವಕರೆಲ್ಲ ಒಂದೆಡೆ ಸೇರಿ ವಿಶೇಷವಾಗಿ ಹಬ್ಬ ಆಚರಿಸ್ತಾರೆ. ಮೈ ಮೇಲಿನ ಬಟ್ಟೆಯನ್ನೆಲ್ಲ ಸರ್ಕಲ್ ತಂತಿಗಳ ಮೇಲೆ ಹಾಕಿ ಡಿಜೆ ಮ್ಯೂಸಿಕ್ಗೆ ಕುಣಿದು ಕುಪ್ಪಳಿಸಿದರು. ಅತ್ತ ದಾವಣಗೆರೆ ಪೌರ ಕಾರ್ಮಿಕ ಮಹಿಳೆಯರು SS ಬಡಾವಣೆಯಲ್ಲಿ ವಿಶೇಷ ಹೋಳಿ ಆಚರಿಸಿದರು. ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಮತ್ತು ಸಾರಿಗೆ ಸಿಬ್ಬಂದಿಯ ಮಧ್ಯೆ ವಾಗ್ವಾದ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಅಮೀನಗಡ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಅಮೀನಗಡದಿಂದ ನವನಗರಕ್ಕೆ ಬಸ್ ಬಿಡದಿರೋ ಹಿನ್ನೆಲೆ ಪ್ರಯಾಣಿಕರು ಆಕ್ರೋಶಗೊಂಡಿದ್ದಾರೆ. ಬೆಳಿಗ್ಗೆ ಕೆಲಸಕ್ಕೆ ಅಂತ ತೆರಳುತ್ತಾ ಇರೋ ಪ್ರಯಾಣಿಕರಿಗೆ ಬಸ್ ಇಲ್ಲದೆ ನಿತ್ಯ ಸಂಕಷ್ಟ. ನವನಗರಕ್ಕೆ ತೆರಳದೆ ಬಾಗಲಕೋಟೆ ಪಟ್ಟಣಕ್ಕೆ ಬೈಪಾಸ್ ಹೋಗ್ತಾ ಇರೋದಕ್ಕೆ ವಿರೋಧ ವ್ಯಕ್ತವಾಗಿದ್ದು ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ಗಳನ್ನು ಪ್ರಯಾಣಿಕರು ತರಾಟೆಗೆ ತೆಗೆದುಕೊಂಡರು. ಸ್ವಿಫ್ಟ್ ಕಾರಿನಲ್ಲಿ 4 ಗೋವುಗಳನ್ನು ತುಂಬಿ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕದ ಪಡ್ಮಕ ಎಂಬಲ್ಲಿ ಈ ಘಟನೆ ನಡೆದಿದೆ. ಗೋ ಸಾಗಾಟದ ವೇಳೆ ಭಜರಂಗ ದಳದ ಕಾರ್ಯಕರ್ತರು ಕಾರನ್ನು ತಡೆಯಲು ಮುಂದಾಗಿದ್ದು ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಚರಂಡಿಗೆ ಬಿದ್ದು ಜಖಂಗೊಂಡಿದೆ. ತಡರಾತ್ರಿಯ ವೇಳೆ ಗೋವುಗಳ ಸಾಗಾಟ ಮಾಡ್ತಾ ಇದ್ದು ಗೋಕಳ್ಳರು ಸ್ಥಳದಲ್ಲೇ ಕಾರು ಬಿಟ್ಟು ಪರಾರಿಯಾಗಿದ್ದಾರೆ. ಗೋವುಗಳ ಸಹಿತ ಕಾರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆ ದೇವರ ಜಾತ್ರೆಯಲ್ಲಿ ನಟ ಧ್ರುವ ಸರ್ಜಾ ಭಾಗಿಯಾಗಿದ್ದರು. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ಜಾತ್ರೆಯಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಭಾಗಿಯಾಗಿದ್ದರು. ನರಸಿಂಹಸ್ವಾಮಿ ಭಕ್ತರಾಗಿರುವ ಸರ್ಜಾ ಇಡೀ ಕುಟುಂಬದ ಜೊತೆ ಜಾತ್ರೆಯಲ್ಲಿ ಪಾಲ್ಗೊಂಡರು. ಸಿಲಿಕಾನ್ ಸಿಟಿಯಲ್ಲಿ ಜಲಕ್ಷಾಮದ ಹಿನ್ನೆಲೆ 22 ಕುಟುಂಬಗಳಿಗೆ ಜಲ ಮಂಡಳಿ ದಂಡ ವಿಧಿಸಿದೆ. ಕುಡಿಯೋ ನೀರನ್ನು ಬೇರೆ ಬಳಕೆಗೆ ಉಪಯೋಗಿಸಿದವರಿಗೆ ದಂಡಾಸ್ತ್ರ ಪ್ರಯೋಗ ಮಾಡಲಾಗಿದೆ. ನೀರನ್ನು ವ್ಯರ್ಥ ಮಾಡುವವರಿಗೆ ಈ ಹಿಂದೆಯೇ ಜಲ ಮಂಡಳಿ ಎಚ್ಚರಿಕೆ ನೀಡಿತ್ತು. ನೀರು ವ್ಯರ್ಥ ಮಾಡಿದ್ರೆ 5,000 ದಂಡ ನಿಗದಿ ಮಾಡಿತ್ತು. ಇದೀಗ ಬರೋಬ್ಬರಿ 110,000 ದಂಡ ವಸೂಲಿಯಾಗಿದೆ. ಬೋರ್ವೆಲ್ ಅಥವಾ ನಲ್ಲಿ ನೀರನ್ನು ವಾಹನ ತೊಳೆಯಲು ಬಳಸಿದವರಿಗೆ ದಂಡ ಹಾಕಲಾಗಿದೆ. ಜಲಮಂಡಳಿ ಅಧಿಕಾರಿಗಳಿಂದ ವಿವಿಧ ವಲಯಗಳಲ್ಲಿ ದಂಡ ಸಂಗ್ರಹ ಮಾಡಲಾಗಿದ್ದು ನೀರಿನ ದುರ್ಬಳಕೆಯ ಬಗ್ಗೆ ದೂರು ನೀಡಲು ಕಾಲ್ ಸೆಂಟರ್ ತೆರೆದಿದ್ದು ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.